ಹಾಯ್ ಫ್ರೆಂಡ್ಸ್, ನಾನು ಮಾಲತಿ ಶೆಟ್ಟಿ. ಶೆಟ್ಟಿಸ್ ಕಿಚನ್ಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಬಾಳೆಹಣ್ಣಿಂದ ಹಲ್ವಾ ಮಾಡುವ. ಇದನ್ನು ಮಾಡೋದು ಬೇರೆ ಬೇರೆ ವಿಧಾನ ಎಲ್ಲ ಇದೆ. ಇವತ್ತು ನಾನು ಮಾಡೋದು ನಂದೇ ಒಂದು ವಿಧಾನದಂಗೆ. ಇದು ಬರೀ ಸುಲಭ ಬಾರಿ. ಬನ್ನಿ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳೋಣ. 4 ಗಳಿ ಅದು ಬಾಳೆಹಣ್ಣು ಬೇಕು. 1 ಕಪ್ ಸಕ್ಕರೆ, 1 ಕಪ್ ತುಪ್ಪ, ಸ್ವಲ್ಪ ಡ್ರೈ ಫ್ರೂಟ್ಸ್. ಬಾಳೆಹಣ್ಣೆಲ್ಲ ಹೋಲ್ಡ್ ಮಾಡಿ ಮಿಕ್ಸಿಂಗ್ ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಪೇಸ್ಟೆಲ್ಲ ನೈಸಾಗಿ ಪೇಸ್ಟ್ ಆಯ್ಕೆ. ಒಂದು ಪಾತ್ರೆಗೆ ಒರಗಲೆ ಮೇಲೆ ಇಟ್ಟು ಅದಕ್ಕೆ ತುಪ್ಪ ಹಾಕಿ, ತುಪ್ಪ ಬಿಸಿ ಹಾಕು, ಬಾಳೆಹಣ್ಣಿನ ಪೇಸ್ಟನ್ನು ಅದಕ್ಕೆ ಹಾಕಿ ಸಮ ಹುರಿತಾ ಇರಿ. ಅದು ತಳ ಹಿಡಿಯದೆ ಇರೋ ಹಂಗೆ ನೋಡ್ಕೊಳ್ಳಿ. ನಿಧಾನಕ್ಕೆ ಸೌಂಟ್ ಆಡಿಸಿ, ಸಣ್ಣ ಉರಿಲೇ ಇರಲಿ ಅದು. ಸಮ ಕೋದಿ ಬಂದು ಹಣ್ಣಿದೊಂದು ಹಸಿ ವಾಸನೆ ಹಾಯ್ಕ, ಸ್ವಲ್ಪ ಹಣ್ಣು ಪರಿಮಳ ಬಪ್ಪಕ್ಕೆ ಸುರತ್ತ. ಅಲ್ಲಿವರೆಗೂ ಕುದಿಸಿ, ಒಳ್ಳೆ ರೀತಿಲಿ ಸಣ್ಣ ಉರಿ ಹಂಗೆ ಕುದಿಸಿ ಸಮ ಕುದ್ದು ಹಾಕು. ಅದಕ್ಕೆ ಸಕ್ಕರೆ ಹಾಕಿ, ಸಕ್ಕರೆ ಕರ್ಗಿ, ಸಕ್ಕರೆ ಪಾಕದೊಟ್ಟಿಗೆ ಹಣ್ಣು ಸಮ ಬೇಯಿಕು. ತಳ ಹಿಡಿದಿದ್ದಂಗೆ ಆವಾಗ ಆವಾಗ ಸೌಂಟ್ ಆಡಿಸ್ತಾ ಇರಿ. ತಳ ಹಿಡಿದ್ರೆ ಕೈಟಿ ಹೊತ್ತು. ಬಾಳೆಹಣ್ಣು ಗಳಿಯಾದ ಹಣ್ಣಾದರೆ ತುಂಬ ಒಳ್ಳೆಯದು, ರುಚಿಯೂ ಜಾಸ್ತಿ ಆಗ್ತದೆ. ಅದಕ್ಕೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ ನೆನ್ ತುಪ್ಪದಂಗೆ ಹೊರ್ದು ಇಟ್ಕೊಳಕ್ಕೆ ಅದು ಇದೆ ಹೇಳಿ ಏನಿಲ್ಲ, ಹಾಗೆ ಡೈರೆಕ್ಟ್ ಹಾಕ್ಲಕ್ಕೆ. ನೀವು ಸೌಂಟ್ ಆಡಿಸ್ತಾ ಇರಿ. ಸಮ ಕೋದಿಲಿ ಒಳ್ಳೆ ಪರಿಮಳ ಬರುತ್ತೀಗ. ಇದನ್ನು ತಪ್ಪದೆ ನೀವು ಮಾಡಿ. ಇದು ಬರೀ ತುಂಬ ಸುಲಭ. ಇದು ಸಮಾದ ಪಾಕ ಬಂದು ಒಳ್ಳೆ ಕೊದ್ರ ಮೇಲೆ ತುಪ್ಪ ಎಲ್ಲ ಸೈಡಿಗೆ ನೀವೇನು ಹಾಕಿದ್ರಿ ಅಲ್ಲ ಅದೆಲ್ಲ ಸೈಡಿಗೆ ಬಿಟ್ಕಂತದ್ದು. ಹಲ್ವದ ಕಲ್ಲರು ಬರಕ್ಕೆ ಶುರು ಆಯ್ತು, ಒಂಥರ ಬ್ರೌನ್ ಆಗಿ ಒಳ್ಳೆ ಘಮ್ಮಳಿ ಪರಿಮಳ ಬರುತ್ತೀಗ. ಒಂದು ತಟ್ಟಿಗೆ ಒಂದು ಸ್ವಲ್ಪ ತುಪ್ಪ ಉದ್ದಿ ಸೈಡಲ್ಲಿ ಇಟ್ಕೊಳ್ಳಿ. ಹಲ್ವನ್ನು ಇದಕ್ಕೆ ಹಾಕಿ ತೊಣಗ್ಬಿಡುವ. ನಾವು ಹಲ್ವನ್ನೆಲ್ಲ ತಟ್ಟಿಗೆ ಸೋನ್ಸ್ಕೊಳ್ಳಿ. ಸೋನ್ಸ್ಕೊಂಡು ಒಳ್ಳೆ ರೀತಿಲಿ ತೊಣಗ್ಬಿಡಿ, ಒಂದು ಒಳ್ಳೆ ಜಾಗದಂಗೆ ಇಟ್ಟು. ತಂದ್ರ ಕೂಡಲೇ ಅದು ಫ್ರಿಡ್ಜಲ್ಲಿ ಇಡೋದು ಬೇಡ. ತಂದ್ರ ಕೂಡಲೇ ನೀವು ಒಳ್ಳೆಯನ್ನು ಕಟ್ ಮಾಡಿ ಪೀಸ್ ಮಾಡ್ಕೊಳ್ಳಿ. ಇದನ್ನ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.